ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಎಷ್ಟೇ ತರಬೇತಿಯನ್ನು ಪಡೆದು ಬಂದಿದ್ದರೂ ಅವರನ್ನ ಔದ್ಯೋಗಿಕ ಕ್ಷೇತ್ರದ ಬೇಡಿಕೆಗಳಿಗೆ ತಕ್ಕಂತೆ ಸಿದ್ಧಪಡಿಸುವುದು ಅಗತ್ಯ. ಈ ಹಿನ್ನೆಲೆಯಲ್ಲಿ ಟೊಯೋಟಾ ಕಿರ್ಲೋಸ್ಕರ್ ಮೋಟಾರ್ ಬೆಂಗಳೂರು ಹಾಗೂ ಮೂಡುಬಿದ್ರೆ ಆಳ್ವಸ್ ಇಂಜಿನಿಯರಿಂಗ್ ಕಾಲೇಜುಗಳು ಹೊಸದೊಂದು ಒಡಂಬಡಿಕೆಗೆ ಸಹಿ ಹಾಕಿವೆ ಅಂತ ಆಳ್ವಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಟೊಯೋಟಾ ಕಂಪನಿಯ ಮೇಲ್ಪಂಕ್ತಿಯ ಅಭ್ಯಾಸಗಳನ್ನು ವಿದ್ಯಾರ್ಥಿಗಳಿಗೆ ನೀಡಿ ಅವರ ಉದ್ಯೋಗ ಕೌಶಲ್ಯಗಳನ್ನು ಹೆಚ್ಚಿಸುವುದರ ಜೊತೆಗೆ ಶಿಕ್ಷಣ ರಂಗ ಮತ್ತು ಔದ್ಯೋಗಿಕ ರಂಗಗಳ ಮಧ್ಯೆ ಇರುವ ಅಂತರವನ್ನು ಕಡಿಮೆ ಮಾಡುವುದು ಈ ಒಡಂಬಡಿಕೆಯ ಮುಖ್ಯ ಉದ್ದೇಶ. ಟೊಯೋಟಾ ಕಿರ್ಲೋಸ್ಕರ್ ಕಂಪನಿಯ ತರಬೇತಿ ವಿಭಾಗವಾದ ಟೊಯೋಟಾ ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಇಂಡಿಯಾ ಈ ಒಪ್ಪಂದದ ಉದ್ದೇಶವನ್ನು ಪೂರೈಸಲು ಸಹಕರಿಸಿದೆ. ವಿಶೇಷವಾಗಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎಂಬಿಎ ಹಾಗೂ ಸಮಾಜ ಕಾರ್ಯ ಸ್ನಾತಕೋತ್ತರ ಪದವಿಯ ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕರು ಈ ಒಡಂಬಡಿಕೆಯ ಪ್ರಯೋಜನ ಪಡೆಯಬಹುದಾಗಿದೆ ಅಂತ ಹೇಳಿದರು. ನಮ್ಮ ದೇಶದ ಅತ್ಯುತ್ತಮವಾದಂಥ ಒಂದು ಕೆಲವುದೇ ಸಂಸ್ಥೆಗಳು ಅಂದರೆ ಅದರಲ್ಲಿ ಒಂದು ಟೊಯೋಟಾ ಕಿರ್ಲೋಸ್ಕರ್ ಮೋಟಾರ್ ಸಂಸ್ಥೆ ತಮ್ಗೆ ಗೊತ್ತಿದೆ. ಇದರಲ್ಲಿ 5 ಬ್ರ್ಯಾಂಚ್ಗಳು ಅವಧಿದೆ. ಟೊಯೋಟಾ ಇಂಜಿನ್, ಟೊಯೋಟಾ ಬೋಷರ್, ಟೊಯೋಟಾ ಕಿರ್ಲೋಸ್ಕರ್ ಮತ್ತು KTTM, ಇನ್ನು TIEI. ಇದು 5 ಸಂಸ್ಥೆಗಳು ಬ್ರ್ಯಾಂಚ್ಗಳು ಅದರೊಟ್ಟಿಗೆ ಇರುವಂಥದ್ದು. ಇಂದಿನಿಂದ ನಮಗೆ ಈ 5 ಬ್ರ್ಯಾಂಚಿನವರು ನಮ್ಮಲ್ಲಿ ಬರ್ತಾಯಿದ್ರು. ಅದು ಸಾಧಾರಣ ಪ್ರಗತಿ ಉದ್ಯೋಗ ಮೇಳಕ್ಕೆ 6 ವರ್ಷದಿಂದ ಇವರು ಬರ್ತಾಯಿದ್ರು. ಬಂದುಕೊಂಡು ಬೇಕಾದಷ್ಟು ಉದ್ಯೋಗಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕೊಟ್ಟು ಹೋದದ್ದು ನಮಗೆ ಗೊತ್ತಿದೆ. ಅದರ ಜೊತೆ ಒಂದು 10 ವರ್ಷದಿಂದ ಟೊಯೋಟಾ ಕಿರ್ಲೋಸ್ಕರ್ ಕಂಪನಿಯು ನಮ್ಮೊಟ್ಟಿಗೆ ಬಂದು ಭಾಳಷ್ಟು ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗ್ತಿದ್ದರು.